हेलो फ्रेंड्स, वेलकम टू प्रेमा रेसिपीज। इवतिन स्पेशल चिकन कबाब अथवा चिकन 65 ढाबागलल्ली मत्ते रेस्टोरेंटगलल्ली याव रीति माड्तारो अदक्किन्न रुचियागि नावु मनेयल्लि माड्कोळ्ळबहुदु। नोड्तिद्रेने निमगे गोत्तागतिरबहुदल्वा एष्टु चेन्नागागिदे अंत। ಆಲ್ರೆಡಿ ನಾನು ಕಬಾಬ್ ವಿಡಿಯೋ ಹಾಕಿದ್ದೀನಿ, ಅದನ್ನು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ। ಹಾಗೆಯೇ ಇವತ್ತು ನಾನು ಲೆಗ್ ಪೀಸಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಸುಲಭವಾಗಿ ಮಾಡ್ಕೊಳ್ಬೋದು। ಓಕೆ, ಮಾಡೋ ವಿಧಾನ 600 ಗ್ರಾಂ ಅಷ್ಟು ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೀನಿ ನೋಡಿ। ಈ ರೀತಿ ಅಲ್ಲಲ್ಲೂ ಸೆಂಟ್ರಲ್ಲಿ ಓಪನ್ ಮಾಡಿಸ್ಕೊಂಡಿದ್ದೀನಿ। ಇದನ್ನು ನೀಟಾಗಿ ವಾಶ್ ಮಾಡಿ ನೀರು ಪೂರ್ತಿಯಾಗಿ ತೆಗೆದು ಬೌಲಲ್ಲಿ ಹಾಕಿಟ್ಟಿದ್ದೀನಿ। ಇದರಲ್ಲಿ 5 ಪೀಸ್ ಇದೆ। ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ। ಮಿಕ್ಸಿ ಜಾರಲ್ಲಿ 8 ಅಥವಾ 9 ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ। ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ, ಅದರಿಂದ ಇಷ್ಟು ಮೆಣಸಿನಕಾಯನ್ನು ಸೇರಿಸಿದ್ದೀನಿ। ನಂತರ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ, ಹಾಗೆಯೇ 2 ಇಂಚಷ್ಟು ಶುಂಠಿನೂ ಸೇರಿಸ್ಕೊಳ್ತಿದ್ದೀನಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಣಸು। ನಮಗೆ ಕಬಾಬಲ್ಲಿ ಮೆಣಸು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ। 1 ಇಂಚಷ್ಟು ಚಕ್ಕೆ ಮತ್ತು 5 ಅಥವಾ 6 ಲವಂಗನ ಸೇರಿಸ್ಕೊಳ್ತೀನಿ। ಇದರಲ್ಲಿ ಸ್ವಲ್ಪ ನೀರು ಹಾಕಬೇಕು, ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ। ಜಾಸ್ತಿ ನೀರನ್ನು ಮಾತ್ರ ಹಾಕೋಕೆ ಹೋಗಬೇಡಿ। ಓಕೆ ನೋಡಿ, ಈ ಚಿಕನಲ್ಲಿ ಖಾರನ ಹಾಕ್ಕೊಳ್ತಿದ್ದೀನಿ। 2 ಸ್ಪೂನಷ್ಟು ಬರೀ ಖಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲನ್ನು ಸೇರಿಸ್ಕೊಳ್ತೀನಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ। ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕು ಅಂದರೆ ಮತ್ತೆ ನಾವು ಹಾಕ್ಕೊಳ್ಬೋದು। ಹಾಗೆಯೇ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ। ಫುಡ್ ಕಲರ್ ಪೂರ್ತಿಯಾಗಿ ಆಪ್ಷನಲ್, ಬೇಕು ಅನ್ನೋರು ಮಾತ್ರ ಹಾಕ್ಕೊಳ್ಳಿ, ಬೇಡ ಅಂದರೆ ಧಾರಾಳವಾಗಿ ನಾವು ಸ್ಕಿಪ್ ಮಾಡ್ಬೋದು। ಇದರಲ್ಲೇ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ। ಮೊಟ್ಟೆ ಹಾಕೋದ್ರಿಂದ ಕಬಾಬ್ ಪೀಸಸ್ಸು ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ। 1/2 ಕೆಜಿಗೆ 1 ಮೊಟ್ಟೆ ಕರೆಕ್ಟಾಗಿರುತ್ತೆ। ಹಾಗೆಯೇ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ। ನಂತರ 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಸೇರಿಸ್ತಾ ಇದ್ದೀನಿ। ತುಂಬ ಜನ ಮೈದಾ ಹಸಿಟಲ್ಲೂ ಮಾಡ್ತಾರೆ, ಬಟ್ ನನ್ನ ಮನೇಲಿ ಯಾವಾಗಲೂ ಅಕ್ಕಿ ಹಸಿಟ್ಟನ್ನೇ ಹಾಕಿ ಮಾಡ್ತೀನಿ, ಅದರಿಂದ ನಿಮಗೂ ಅದನ್ನೇ ತೋರಿಸ್ತಿದ್ದೀನಿ। ಈಗ 1 ನಿಂಬೆಹಣ್ಣಿನ ರಸನೂ ಹಿಂಡ್ಕೊಳ್ತಾ ಇದ್ದೀನಿ। ನಿಂಬೆಹಣ್ಣು ಇಲ್ಲ ಅಂದರೆ ನೀವು ವಿನಿಗರ್ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು। ಈ ಸೇಮ್ ಮೆಜರ್ಮೆಂಟ್ ಸಮೇತ ತೋರಿಸ್ತಿದ್ದೀನಿ, ಅದೇ ರೀತಿ ನೀವು ಮಾಡ್ಕೊಳ್ಳಿ। ಈಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆನೂ ಸೇರಿಸ್ಕೊಳ್ಳೋಣ ನೋಡಿ। ಇದೆಲ್ಲನೂ ಕೈಯಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ನಾವು ಮಿಕ್ಸ್ ಮಾಡಬೇಕು, ಅಂದರೆ ಚಿಕನ್ ಪೀಸಸ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ನಿಮಗೆ ಈ ರೀತಿ ಚಿಕನ್ ಪೀಸಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಮಸಾಲೆ ಮೊದಲೇ ನೀವು ಮಿಕ್ಸ್ ಮಾಡಿ ನಂತರ ಚಿಕನ್ ಪೀಸಸ್ಸನ್ನು ಹಾಕಿ ಮಾಡ್ಕೊಳ್ಬೋದು। ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪೀಸಸ್ಗೂ ನೀಟಾಗಿ ಕೋಟ್ ಆಗಿದೆ ಅಲ್ವಾ। ಈಗ ಇದನ್ನು 2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು, ಅಂದರೆ ಆಚೆ ಇಟ್ಕೊಳ್ಳೋದ್ರೆ 2 ಗಂಟೆ, ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ 1 ಗಂಟೆ ಇಟ್ಕೊಂಡ್ರೆ ಸಾಕು। ಫ್ರಿಜ್ಜಲ್ಲಿಟ್ಟು ಕಬಾಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಜ್ಯೂಸಿಯಾಗಿ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ। ಈಗ ನಾನು 1 ಪ್ಲೇಟನ್ನು ಮುಚ್ಚಿಟ್ಟು ಫ್ರಿಜ್ಜಲ್ಲಿ 1 ಗಂಟೆಗಳ ಕಾಲ ನೆನೆಸಿಟ್ಕೊಳ್ತೀನಿ। ಫ್ರಿಜ್ ಇಲ್ಲ ಅಂದರೆ ಆಚೆನೂ ಇಟ್ಕೊಂಡು ನೀವು ನೆನೆಸಿಟ್ಕೊಳ್ಬೋದು, ತೊಂದರೆ ಇಲ್ಲ। ಓಕೆ, ಈಗ 1 ಅವರ್ ಆಗಿದೆ, ನಾನು ಫ್ರೈ ಮಾಡೋದಕ್ಕೆ ಎಣ್ಣೆ ಸಹ ಬಿಸಿ ಮಾಡ್ಕೊಂಡಿದ್ದೀನಿ। ನಂತರ ನಾವು ಚಿಕನ್ ಏನಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ। ನೋಡಿದ್ರಲ್ಲ ಚಿಕನ್ ಪೀಸಸ್ಸು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಒಂದ್ಸಲ ಕೈಯಲ್ಲಿ ತಿರುಗಿಸ್ಕೊಳ್ಳಿ, ಅಂದರೆ ಒಂದು ಸ್ವಲ್ಪ ಮೇಲೆಲ್ಲ ಡ್ರೈ ಆಗಿದ್ರೆ ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಆ ರೀತಿ ಮಾಡಿಕೊಂಡು ನಂತರ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ನಾವು ಇದೇ ಮಸಾಲೆನಲ್ಲೇ ಚಿಕ್ಕ ಚಿಕ್ಕ ಪೀಸಸ್ಸಲ್ಲೂ ನೀವು ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಾಗುತ್ತೆ। ಈಗ ಎಣ್ಣೆ ಸಹ ಬಿಸಿ ಆಯಿತು, ಇದರಲ್ಲಿ ನಾನು ಲೆಗ್ ಪೀಸನ್ನು ಹಾಕ್ಕೊಳ್ತಿದ್ದೀನಿ। ನಿಮಗೆ ಕಡಾಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಪೀಸ್ ಹಾಕ್ಕೊಳ್ಳಿ, ನನಗೆ 2 ಪೀಸ್ ಮಾತ್ರ ಹಿಡಿಸ್ತಿದೆ, ಅದರಿಂದ 2 ಪೀಸನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ। ಆ ಕಡೆ ಈ ಕಡೆ 2 ಸೈಡು ತಿರುಗಿಸ್ಕೊಳ್ತಾ ನೀವು ಫ್ರೈ ಮಾಡ್ಕೊಳ್ಳಿ, ತುಂಬ ಜೋರಾಗೂ ಮಾಡೋಕ್ಕೆ ಹೋಗಬೇಡಿ, ಮೇಲೆಲ್ಲ ನಮಗೆ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ। ನಿಮಗೆ ಇವಾಗ ಅನ್ನಿಸ್ತಿರ್ಬೋದಲ್ವಾ, ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಿಗಿನ್ನ ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಸಿಂಪಲಾಗೂ ಮಾಡ್ಕೊಳ್ಬೋದು ಅಂತ ನೋಡಿ। ಈ ರೀತಿ ಫ್ರೈ ಆಗಿದೆ, ನೋಡ್ತಿದ್ದೀರಲ್ಲ, ಫೈನಲಿ ನಮಗೆ ಕಬಾಬ್ ರೆಡಿ ಆಯಿತು। ಇದನ್ನು ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ, ನೋಡ್ತಿದ್ರೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ।
ಈ ರೀತಿ ಮಾಡ್ಕೊಟ್ರೆ ಚಿಕನ್ ಬೇಡ ಅನ್ನೋರು ಸಹ ಇನ್ನು ಬೇಕು ಅಂತ ಕೇಳಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಾಗಿದೆ ಮತ್ತೆ ನಾನು ಹಾಕೊಳ್ತೀನಿ ಇದೇ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಪಾರ್ಟಿಗಳಲ್ಲೋ ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದ್ರು ಅಂದ್ರೆ ಈ ರೀತಿ ಮಾಡ್ಕೊಟ್ಬಿಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಸಹ ರೆಡಿ ಆಯ್ತು ಇದನ್ನೂ ಅದೇ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ತೀನಿ ಆಲ್ರೆಡಿ ಕಬಾಬ್ ವಿಡಿಯೋ ಹಾಕಿರೋದ್ರಿಂದ ತುಂಬಾ ಜನ ಇಷ್ಟಪಟ್ಟು ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಅಂತ ಈ ಲೆಗ್ ಪೀಸ್ ಅಲ್ಲಿ ಮಾಡಿ ತೋರಿಸಿದಿನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ಈಗ ನಾನು ಓಪನ್ ಮಾಡಿ ಸಹ ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಒಳಗಡೆ ಎಲ್ಲ ಸಾಫ್ಟ್ ಆಗಿ ಜ್ಯೂಸಿ ಆಗಿ ತುಂಬಾ ಚೆನ್ನಾಗಿದೆ ನೋಡ್ತಿದ್ರೆ ನನಗಂತೂ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಖಂಡಿತ ನೀವು ಮನೆಯಲ್ಲಿ ಇದೇ ರೀತಿ ಮಾಡ್ಕೊಂಡು ನೋಡಿ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ಮತ್ತಷ್ಟು ಇಂಟರೆಸ್ಟಿಂಗ್ ರೆಸಿಪೀಸ್ ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು